ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಸಂಭೋಗ ವಶೀಕರಣ ಹೇಗೆ ಮಾಡೋದು ಕ್ರಿಯೆ ತಗೊಂಡು ಬಂದಿದ್ದೀನಿ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೋಣ ಮೊದಲಿಗೆ ಈ ಕ್ರಿಯೆನ ನೀವು ಗುರುವಾರದ ದಿನ ಮಾಡಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ನಿಮಗೆ ಒಂದು ಬಾಳೆಹಣ್ಣು ಬೇಕಾಗುತ್ತೆ ಮತ್ತು ಅವರ ಹೆಸರು ಬೇಕಾಗುತ್ತೆ ಮೊದಲಿಗೆ ಆ ಬಾಳೆಹಣ್ಣಿನ ಮೇಲೆ ಅವರ ಹೆಸರನ್ನು ಬರೆಯಿರಿ ಅಂದರೆ ಪಚ್ಚ ಬಾಳೆಹಣ್ಣು ತಗೊಳ್ಳಿ ದೊಡ್ಡ ಬಾಳೆಹಣ್ಣು ತಗೊಂಡು ಸಿಪ್ಪೆ ತೆಗಿಬಾರ್ದು ಹಾಗೆಯೇ ಅವರ ಹೆಸರನ್ನು ಬರೀರಿ ಬರೆದು ಆದ ಮೇಲೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀರಿ ಮುಗಿದ ಮೇಲೆ ಆ ಬಾಳೆಹಣ್ಣು ಏನಿದೆಯೋ ನಿಮ್ಮ ಕೈಯಲ್ಲಿ ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಮಂತ್ರ ಏನು ಹೇಳ್ತೀನೋ ಆ ಮಂತ್ರನ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಆದ ಮೇಲೆ ಆ ಬಾಳೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಯಾವುದಾದ್ರೂ ಒಂದು ಹಸುಗೆ ತಿನ್ನಿಸ್ಬಿಡಿ ಅಂದರೆ ಗೋಮಾತೆಗೆ ತಿನ್ನಿಸ್ಬಿಡಿ ತಿನ್ನಿಸಿ ನೀವು ಬಂದಿದ್ದೇ ಆದಲ್ಲಿ ನೀವು ಯಾವ ವ್ಯಕ್ತಿಯ ಮೇಲೆ ಈ ಕ್ರಿಯೆ ಈ ಪ್ರಯೋಗ ಮಾಡಿರ್ತೀರೋ ಅವರು ಇನ್ನು ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ನಿಮ್ಮ ಜೊತೆ ಸಂಭೋಗಕ್ಕೆ ರೆಡಿಯಾಗಿರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಶ್ರೀ ಕಾಲಕೃಷ್ಣಾಯ ವಲ್ಲಭಾಯಿ ಅಮುಖಿ ಮಂ ಸಂಭೋಗ ಆಕರ್ಷಣ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಶ್ರೀ ಕಾಲಕೃಷ್ಣಾಯ ವಲ್ಲಭಾಯಿ ಅಮ್ಮುಕ್ಕಿ ಮಂ ಸಂಭೋಗಾಕರ್ಷಣ ಕುರು ಕುರು ಸ್ವಾಹ ಅಮ್ಮುಕ್ಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಡ್ದ ಮಂತ್ರ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಸಿಕ್ಕಿ ಸಿಗುತ್ತೆ